ಕಾಂಗ್ರೆಸ್ನ ಮೊದಲ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮಾವಾಸ್ಯೆ ಮುಗಿದ ಮೇಲೆ ಚಂದ್ರ ಉದಯ ಆಗಬೇಕು, ಚಂದ್ರ ಉದಯ ಆಗಲಿ ಆಮೇಲೆ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿರುವಂತದ್ದು. ಮೊದಲ ಪಟ್ಟಿ ರಿಲೀಸ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಅಮಾವಾಸ್ಯೆ ಮುಗಿದ ಮೇಲೆ ಚಂದ್ರ ಉದಯ ಆಗಬೇಕು, ಚಂದ್ರ ಉದಯ ಆಗಲಿ ಪಟ್ಟಿ ರಿಲೀಸ್ ಆಗುತ್ತೆ. ಮೊದಲ ಪಟ್ಟಿ ರಿಲೀಸ್ ಮಾಡ್ತೀವಿ, ಎಲ್ಲರನ್ನ ಕರೆದು ಮಾತನಾಡಿದೀವಿ, ನಮ್ಮತ್ರ ಯಾವುದೇ ಗೊಂದಲ ಇಲ್ಲ ಅಂತ ಮತ್ತೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸಿದ್ದರಾಮಯ್ಯ ಅವರ ಕ್ಷೇತ್ರವು ಗೊಂದಲವೂ ಕೂಡ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಸೋ ಸಿದ್ದರಾಮಯ್ಯ ಅವರ ಕ್ಷೇತ್ರ ಉಳಿದಂತೆ ಕಾಂಗ್ರೆಸ್ನ ಇತರ ಕ್ಷೇತ್ರಗಳು ಯಾವುದೇ ಕ್ಷೇತ್ರ ಗೊಂದಲದಲ್ಲಿಲ್ಲ, ಎಲ್ಲ ಕ್ಲಿಯರ್ ಇದೆ. ನಾವೆಲ್ಲರಿಗೂ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀವಿ, ಆದಷ್ಟು ಬೇಗ ಪಟ್ಟಿ ರಿಲೀಸ್ ಮಾಡ್ತೀವಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಿನ ತಾತ್ಪರ್ಯ. ಸೊ ಕಾಂಗ್ರೆಸ್ನ ಮೊದಲ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆಗೂ ಕೂಡ ಡಿ ಕೆ ಶಿವಕುಮಾರ್ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಟ್ಟಿದ್ದಾರೆ. ಅಮಾವಾಸ್ಯೆ ಕಳೆದ್ಮೇಲೆ ಚಂದ್ರೋದಯ ಆಗಬೇಕು, ಚಂದ್ರ ಉದಯ ಆಗಲಿ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಮಾತನಾಡಿದ್ದಾರೆ. ಅದನ್ನು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೇನೋ, ಆದರೆ ಸದ್ಯಕ್ಕೆ ಯಾವಾಗ ಪಟ್ಟಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇನ್ನೂ ಕೂಡ ಚಿತ್ರಣ ಇಲ್ಲ. ಆದರೆ ಗೊಂದಲಗಳ ಯಾವುದೂ ಇಲ್ಲ, ಮೊದಲ ಪಟ್ಟಿ ರೆಡಿಯಾಗಿದೆ, ಅದನ್ನು ರಿಲೀಸ್ ಮಾಡ್ತೀವಿ ಸದ್ಯದಲ್ಲೇ. ಯಾವ ಕ್ಷೇತ್ರವೂ ಗೊಂದಲ ಇಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಕ್ಷೇತ್ರ ಅಂಥೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಾ.